ಇವತ್ತಿನ ವೀಡಿಯೋನು ಕೂಡ ಆರ್ವಿನ್ ಸ್ಟಾರ್ಟ್ ಮಾಡ್ದ ಇಲ್ಲಿ ನಾನು ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡ್ತಾ ಇದ್ದೀನಿ ಆರ್ವಿನ್ ಪ್ರತಿದಿನ ಏನು ಮಾಡ್ತಾನೆ ಅಂದ್ರೆ ಎದ್ದು ಕೂಡಲೇ ವಿಂಡೋ ಹತ್ರ ಹೋಗಿ ಕೂರ್ತಾನೆ ಯಾವಾಗ ವೆಜಿಟೇಬಲ್ಸ್ ಗಾಡಿ ಬರುತ್ತೆ ಯಾವಾಗ ಫ್ರೂಟ್ಸ್ ಗಾಡಿ ಬರುತ್ತೆ ಅವರನ್ನು ನಿಲ್ಲಿಸ್ತಾನೆ ಅಲ್ಲಿ ನನಗೆ ವೆಜಿಟೇಬಲ್ಸ್ ಬೇಕು ಫ್ರೂಟ್ಸ್ ಬೇಕು ಅಂತ ಹೇಳಿ ಏನಕ್ಕೆ ಹೇಳಿದ್ರೆ ಅಲ್ಲಿ ನಾನು ಏನಾದರೂ ವೆಜಿಟೇಬಲ್ಸ್ ಫ್ರೂಟ್ಸ್ ಏನಾದರೂ ಬೇಕಾದರೆ ಡೋರ್ ಓಪನ್ ಮಾಡ್ತೀನಿ ಆವಾಗ ಅವನಿಗೂ ಕೂಡ ಹೋಗೋಕ್ಕಾಗತ್ತೆ ಹೊರಗಡೆ ಅಂತ ಆ ಥರ ಪ್ಲ್ಯಾನ್ ಮಾಡ್ತಾನೆ ಇವತ್ತು ಫ್ರೂಟ್ಸ್ ಏನು ಇತ್ತು ಆದರೂ ಕೂಡ ಅವನ ಹೇಳಿ ನಿಲ್ಲಿಸಿದ್ದಾನೆ ಪಕ್ಕದ ಮನೆಯವರು ಹೇಳಿದ್ರು ಫೈವ್ ಮಿನಿಟ್ಸ್ ಆಯಿತು ಫ್ರೂಟ್ಸ್ ಗಾಡಿ ನಿಂತುಬಿಟ್ಟು ಅಂತ ಆಮೇಲೆ ನೋಡಿದರೆ ಇವನೇ ಮಾಡಿರೋ ಕೆಲಸ ಹೋಗಿ ನೋಡಿದರೆ ಅಲ್ಲಿ ಡ್ರ್ಯಾಗನ್ ಫ್ರೂಟ್ ಇತ್ತು ನಾನು ಪ್ರೆಗ್ನೆಂಟಲ್ಲಿರುವಾಗ ಡ್ರ್ಯಾಗನ್ ಫ್ರೂಟ್ ತಿಂದಿದ್ದೆ ಅದ್ರ ಮೇಲೆ ಅದನ್ನು ತಿಂದಿಲ್ಲ ಯಾಕಂದರೆ ಅದ್ರ ಟೇಸ್ಟ್ ಅಷ್ಟೇನು ಚೆನ್ನಾಗಿರಲ್ಲ ಹೆಲ್ತಿಗೆ ತುಂಬ ಒಳ್ಳೇದು ಇವನು ಆರ್ವಿನ್ ಕೂಡ ಅದರ ಟೇಸ್ಟ್ ಮಾಡಿಲ್ಲ ಅವನು ಕೂಡ ಟೇಸ್ಟ್ ಮಾಡಲಿ ಅಂತ ತಗೊಂಡೆ ಇದು ಸ್ವಲ್ಪ ಕಾಸ್ಟ್ಲಿ ಫ್ರೂಟ್ ಒಂದು ಫ್ರೂಟಿಗೆ ಸೆವೆಂಟಿ ರುಪೀಸ್ ಹೇಳಿದ್ರು ಅದರ ಫಿಫ್ಟಿ ರುಪೀಸ್ ಕೊಟ್ಟೆ ಮತ್ತೆ ಪಪ್ಪಾಯ ಗಾರೆ ಬಂದು ಅದು ಬೇಕಿತ್ತು ಅದು ಬೇರೆ ಇತ್ತು ನಂಗೆ ಇದು ಬೇಕಿತ್ತು ಮೊದಲೆ ಮತ್ತೆ ಮತ್ತೆ ಬಲ್ಸ್ ಎಲ್ಲ ಗಾಳಿ ಪೂರ ಗಾಡಿ ಬಂದು ನಾನು ಕೇಳಿದೆ ರುಕೆ ರುಕೆ ಗಾಡಿ ನಿಲ್ಸಿ ಗಾಡಿ ನಿಲ್ಸಿ ಅಂದಿದ್ದೆ ಮತ್ತೆ ಏನೋ ಗಾಡಿ ನಿಲ್ಸಿರ್ಲಿಲ್ಲ ಗಾಡಿ ನಿಲ್ಸಕ್ಕಂತಿದ್ದೆ ಅವ್ರು ಹೋಗಿ ತಂದು ಇದೊಂದು ಫೇವ್ರೇಟ್ ಅಲ್ಲ ಅಂದೆ ಇದ್ಗಂದಂತೆ ಇದೆಲ್ಲ ಸಬ್ಜಿ ಗ್ರೇ ಅಲ್ಲ ಕೇಳಿ ಬಿತ್ತು ಇದೆಲ್ಲ ಬಿ ಇದೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಬ್ಯಾರೋಕೆ ಕೇಳಿದೆ ಬ್ಯಾರ ಇತ್ತು ಬ್ಲ್ಯಾಕ್ ಎಲ್ಲ ನಾನು ಕಟ್ ಮಾಡುವಾಗಲೇ ಹೇಳ್ತಾ ಇದ್ದ ನನಗೆ ಅದನ್ನು ಬಾಯ್ಲ್ ಮಾಡಿ ಕೊಡಿ ಬಾಯ್ಲ್ ಮಾಡಿ ಆದ್ಮೇಲೆ ತಿನ್ನೋದಲ್ವಾ ಅಂತ ಇಲ್ಲ ಹೀಗೆ ತಿನ್ ನೋಡು ಸ್ವೀಟಾಗಿ ಚೆನ್ನಾಗಿದೆ ಅಂತ ಹೇಳಿದೆವು ನೀವು ಒಂದು ಬೈಟ್ ತಿಂದ ಕೂಡಲೇ ಅದು ಇಷ್ಟ ಆಗಿಲ್ಲ ನನಗೆ ಬೇಡವೇ ಬೇಡ ಅಂತ ಹೇಳ್ದೆ ಏನಲ್ಲ ಕತೆ ಹೇಳಿಬಿಟ್ಟು ಟೂ ತ್ರೀ ಬೈಟ್ಸ್ ಕೊಟ್ಟೆ ಅಲ್ಲಿ ಆದರೂ ಬೇಡ ಉಗಿತೀನಿ ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿದೆ ನಾನು ಅಲ್ಲಿ ತೋರ್ಸ್ದೆ ವೀಡಿಯೋ ಆಗ್ತಾ ಇದೆ ಎಲ್ಲೂ ಎಲ್ಲರೂ ನಗ್ತಾರೆ ಬೇಗ ಬೇಗ ತಿನ್ನು ನೀ ಗುಡ್ ಬಾಯ್ ಆಗ್ತೀನಿ ಅಂತ ಹೇಳಿದೆ ಆದರೂ ಕಷ್ಟಪಟ್ಟು ಒಂದು ಎರಡು ಮೂರು ಬೈಟ್ ತಿಂದ ಆಮೇಲೆ ನನಗೆ ಬೇಜಾರು ಅನ್ನಿಸ್ತು ಪಾಪ ಕ ಇಷ್ಟು ಕಷ್ಟಪಟ್ಟು ತಿಂತಿದ್ದಾನೆ ಬೇಡ ಅಂತ ಯಾಕಂದರೆ ಅದು ಸ್ವಲ್ಪ ಹುಳಿನೂ ಇರೋಲ್ಲ ಸ್ವೀಟು ಇರೋಲ್ಲ ಸಪ್ಪೇನೂ ಇರಲಿ ಏನಂತ ಅದರ ಟೇಸ್ಟೇ ಗೊತ್ತಾಗಲ್ಲ ಹಾಗಾಗಿ ಅವನು ಅಷ್ಟು ಇಷ್ಟಪಟ್ಟಿಲ್ಲ ಮಕ್ಕಳು ಹಾಗೆಲ್ಲ ಸ್ವೀಟ್ ಅಂದರೆ ಬೇಗ ತಿಂತಾನೆ ಇವನು ಸ್ವಲ್ಪ ಹುಳಿ ಮತ್ತೆ ಸಪ್ಪೆ ಅಂದರೆ ಬೇಡ ಅಂತಾನೆ ಹೀಗೆ ಹಾಗೆ ಮಾಡ್ದೆ ಕೂಡ ಈ ಡ್ರ್ಯಾಗನ್ ಫ್ರೂಟ್ದು ಎಕ್ಸಾಕ್ಟಾಗಿ ನಾವು ಟೇಸ್ಟ್ ಹೇಳಬೇಕಂದ್ರೆ ಈ ಕಿವಿ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ ಅದೇ ಟೇಸ್ಟ್ ಇರುತ್ತೆ ಜಾಸ್ತಿಯಾಗಿ ಹುಳಿ ಕೂಡ ಇರಲ್ಲ ಸ್ವೀಟು ಇರಲ್ಲ ಟೋಟಲಿ ಒಂದು ಸಪ್ಪೆ ಆಗಿರೋ ಹಣ್ಣು ಅಂತ ಹೇಳ್ಬೋದು ನಾನು ಫಸ್ಟ್ ಟೈಮ್ ತಿಂದಿದ್ದು ಪ್ರೆಗ್ನೆಂಟಲ್ಲಿ ನನಗೆ ಡಾಕ್ಟ್ರೇ ಸಜೆಸ್ಟ್ ಮಾಡಿದ್ರು ಇದು ಹೆಲ್ತಿಗೆ ಒಳ್ಳೇದು ಅಂತ ಇದರಲ್ಲಿ ಐರನ್ ಕ್ಯಾಲ್ಸಿಯಂ ಬಿ ಒನ್ ಬಿ ಟು ಹಾಗೆ ಈಗಿನ ಸಿಚುವೇಶನ್ ಬೇಕಾಗಿರೋ ವಿಟಮಿನ್ ಸಿ ಚೆನ್ನಾಗಿರುತ್ತೆ ಹಾಗೆ ಡಯಾಬಿಟಿಕ್ ಪೇಷಂಟ್ ಆದವರಿಗೆ ಎಲ್ಲ ಫ್ರೂಟ್ಸು ಸ್ವೀಟ್ ಫ್ರೂಟ್ಸ್ ಎಲ್ಲದೂ ತಿನ್ನಲಿಕ್ಕೆ ಆಗಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ತಿನ್ಬೌದು ಮತ್ತು ಯಾರು ಡಯೆಟ್ ಮಾಡ್ತಾರೆ ಅವರು ಇದನ್ನು ಜ್ಯೂಸ್ ಮಾಡಿ ಕುಡಿಬೋದು ಹಾಗೆ ಸಲಾಡ್ ಮಾಡಿ ಕೂಡ ತಿನ್ಬೋದು ಮತ್ತು ನಮ್ಮ ಸ್ಕಿನ್ ಗ್ಲೋ ಆಗಲಿಕ್ಕೆ ಮತ್ತು ಎಲ್ರಿಗಾದರೂ ಸ್ಕಿನ್ನಲ್ಲಿ ಅಲರ್ಜಿ ಇದ್ದರೆ ನಾವು ಜಸ್ಟ್ ಈ ಹಣ್ಣನ್ನು ಕೈಯಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಫೇಸ್ ಅಪ್ಲೈ ಮಾಡಬಹುದು ಚಿಕ್ಕ ಮಕ್ಕಳು ಆವಾಗಲೇ ಅವಾಗ್ಲೇನ್ ನೋಡಿದ್ರಿ ಹೇಗೆ ಮಾಡ್ತಾ ಇದ್ದ ತಿನ್ನೋಕಂತ ಆವಾಗ ನಾವು ಸ್ವಲ್ಪ ಹನಿ ಇದಕ್ಕೆ ಅಪ್ಲೈ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ಬೋದು ಹೆಚ್ಚಿನವರು ಈ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿದ ಕೂಡಲೇ ಡ್ರ್ಯಾಗನ್ ಫ್ರೂಟ್ ಅದನ್ನು ತಿಂತಾರ ಅಂತ ಕ್ವಶನ್ ಮಾರ್ಕ್ ಆಗಿ ಕೇಳ್ತಾರೆ ನಾವು ಪ್ರತಿಯೊಬ್ರು ಏನು ತಿನ್ನಬೇಕಾದ್ರೂ ಅದ್ರ ಟೇಸ್ಟ್ ನೋಡ್ತೀವಿ ಅದ್ರ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಅವಾಯ್ಡ್ ಮಾಡಿ ಬಿಡ್ತೀವಿ ಅದು ಹೆಲ್ತಿಗೆ ಅದೆಷ್ಟು ಎಷ್ಟು ಬೆನಿಫಿಟ್ ಇದ್ರೂ ಕೂಡ ನಮಗೆ ಅದು ಬೇಡ ಅಂತ ಹೇಳ್ತೀವಿ ಈಗ ಹೆಲ್ತ್ ಪ್ರಾಬ್ಲಮ್ ಆದಾಗ ಡಾಕ್ಟ್ರು ಕೊಡೋ ಎಲ್ಲ ಮೆಡಿಸಿನ್ನು ನಮಗೆ ಚೆನ್ನಾಗಿ ಅನಿಸುತ್ತೆ ಅದು ಎಷ್ಟೇ ಕಹಿಯಾಗಿರಲಿ ಎಷ್ಟೇ ಕೆಟ್ಟದಾಗಿರಲಿ ನಾವು ತಿಂತೀವಿ ಅದಕ್ಕಿಂತ ಮುಂಚೆ ನಾವು ಹೆಲ್ತಿಗೆ ಏನಾದರೂ ಒಳ್ಳೇದು ಅಂತ ಹೇಳಿದರೆ ಇಂಥ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಬೇರೆ ಏನಾದರೂ ನಮಗೆ ಅದರ ಟೇಸ್ಟ್ ಇಲ್ಲ ಅಂದರೂ ಕೂಡ ನಾವು ಅದನ್ನು ಹೆಲ್ತಿಗೆ ಬೆನಿಫಿಟ್ ಇದ್ದರೆ ಖಂಡಿತವಾಗಿ ಅದನ್ನು ತಿನ್ನೋದು ಅಭ್ಯಾಸ ಮಾಡ್ತೀವಿ ಹಾಗೆ ಈಗ ಪನ್ನೀರ್ ಮಸಾಲ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸುಹಾನ ಅವರದ್ದು ಪನ್ನೀರ್ ಮಸಾಲ ಪೌಡರ್ ಇದೆ ಇದು ಫಸ್ಟ್ ಟೈಮ್ ನಾನು ಪನ್ನೀರ್ ಮಸಾಲಾ ಪೌಡರ್ ಹೊರಗಡೆಯಿಂದ ತಂದಿರೋದು ನಾನು ಯಾವಾಗಲಾದರೂ ಪನ್ನೀರ್ ಗ್ರೇವಿ ಇದೇನಾದರೂ ಮಾಡುವಾಗ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತೀನಿ ಇದನ್ನು ಇವತ್ತು ಟ್ರೈ ಮಾಡ್ತೀನಿ ಹೇಗೆ ಬರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಇದನ್ನು ಪೇಸ್ಟ್ ರೀತಿಯಲ್ಲಿ ಮಾಡ್ಕೋಬೇಕು ಹೇಗೆ ಮಾಡೋದಂತ ಇಲ್ಲಿ ಜ ಬ್ಯಾಕ್ ಸೈಡಲ್ಲಿ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಮಾಡ್ಕೋಬೋದು ಇದು ಕ್ವಿಕ್ಕಾಗಿ ಆಗುತ್ತೆ ನಾವೀಗ ಚಪಾತಿ ಪೂರಿ ಏನಾದರೂ ತಿನ್ನುವಾಗ ಗ್ರೇವಿ ಏನು ಪನ್ನೀರ್ ಗ್ರೇವಿ ಹೀಗೆಲ್ಲ ಬೇಕಂತ ಬಂದಾಗ ಕ್ವಿಕ್ಕಾಗಿ ಮಾಡ್ಕೋಬೋದು ಜಾಸ್ತಿ ಟೈಮ್ ತಗೊಳ್ಳಲ್ಲ ಜಸ್ಟ್ ಇದನ್ನು ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಬಿಟ್ಟು ಪನ್ನೀರ್ ಕ್ಯೂಬ್ಗಳನ್ನು ಹಾಕ್ಬಿಟ್ರಾಯ್ತು ಅದಕ್ಕಾಗಿ ನಾನು ಇದು ಕ್ವಿಕ್ಕಾಗಿ ಆಗುತ್ತಲ್ಲ ಅಂತ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಇವು ಹೇಗೆ ಬರುತ್ತೆ ಅಂತ ಈಗ ಇಲ್ಲಿ ಎರಡು ಟೊಮೆಟೊನ ನಾನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಹುಳಿ ಇದ್ದರೆ ಒನ್ ಆ್ಯಂಡ್ ಹಾಫ್ ಒನ್ ಟೊಮೆಟೊ ಆದರೆ ಸಾಕಾಗುತ್ತೆ ದೊಡ್ಡದಾಗಿರೋದು ಇಲ್ಲಿ ಮೀಡಿಯಂ ಸೈಜ್ ಎರಡು ಟೊಮೆಟೊ ತಗೊಂಡಿದ್ದೀನಿ ಹಾಗೆ ಟೂ ಫಿಫ್ಟಿ ಗ್ರಾಮ್ ಆಗುವಷ್ಟು ಪನ್ನೀರ್ನ ಕ್ಯೂಬ್ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮಸಾಲಾ ಪೌಡ್ರು ಕೂಡ ಟೂ ಫಿಫ್ಟಿ ಗ್ರಾಮ್ದೆ ತಗೊಂಡಿದ್ದು ಹಾಗಾಗಿ ಟೂ ಫಿಫ್ಟಿ ಗ್ರಾಮ್ ಆಗುವಷ್ಟು ಪನ್ನೀರ್ ತಗೊಂಡೆ ಇಲ್ಲಿ ನಾನು ಒಂದು ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಬಟ್ಟರ್ ಹಾಕೊಳ್ಳಿ ಅಥವಾ ಗೀ ಕೂಡ ಯೂಸ್ ಮಾಡ್ಕೋಬೋದು ಇದಕ್ಕೆ ನಾನು ಮಾಡಿಟ್ಕೊಂಡಿರೋ ಟೊಮೆಟೊ ಪ್ಯೂರಿ ಏನಿದೆ ಅದನ್ನು ಡೈರೆಕ್ಟಾಗಿ ಹಾಕ್ತೀನಿ ಇದು ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಬೇಕು ನಾನು ಗ್ಯಾಸನ್ನ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲೇ ಇದನ್ನು ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ಸ್ವಲ್ಪ ಇದು ಆಯಿಲಲ್ಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೊಮೆಟೊ ಟೊಮೆಟೊ ಪ್ಯೂರಿ ಆಯಿಲಲ್ಲಿ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ಸುಹಾನ ಪನ್ನೀರ್ ಮಸಾಲ ಏನು ತಗೊಂಡಿದ್ವಿ ನಾವು ಅದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇದು ನೀಟಾಗಿ ಪೇಸ್ಟ್ ರೀತಿಯಲ್ಲಿ ಮಾಡ್ಕೋಬೇಕು ಸ್ವಲ್ಪ ಕೂಡ ಗಂಟಿರಬಾರ್ದು ಗಂಟಾಗಬಾರ್ದು ಅದು ಪೇಸ್ಟ್ ಮಾಡುವಾಗ ನಾವಿಲ್ಲಿ ನೀರನ್ನು ಯೂಸ್ ಮಾಡಬಾರ್ದು ಅದರ ಬದಲಿಗೆ ಹಾಲನ್ನು ಹಾಕಿ ಪೇಸ್ಟ್ ರೀತಿಯಲ್ಲಿ ಮಾಡಬೇಕು ಇಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಹಾಲು ತಗೊಂಡಿದ್ದೀನಿ ಹಾಲನ್ನೇ ಯಾಕೆ ಹಾಕ್ತೀನಿ ಅಂತ ಹೇಳಿದರೆ ಹಾಲು ಹಾಕಿದರೆ ಅದು ಗ್ರೇವಿ ಆಮೇಲೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪನ್ನೀರ್ ಗ್ರೇವಿ ಹಾಗಾಗಿ ಹಾಲು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಆಗ ಸೈಡಿಗೆ ಇಡಬೇಕಂತ ಏನೂ ಇಲ್ಲ ಗ್ಯಾಸ್ ಲೋ ಫ್ಲೇಮಲ್ಲೇ ಇಟ್ಟಿದ್ದೆ ನಾನು ಟೊಮೆಟೊ ಪ್ಯೂರಿ ಕೂಡ ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೆನಲ್ಲ ಹಾಲು ಹಾಕಿಬಿಟ್ಟು ಆ ಮಸಾಲ ಪೌಡರ್ನ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಈಗ ಟೂ ತ್ರೀ ಮಿನಿಟ್ಸ್ ಹಾಗೆ ಲೋ ಫ್ಲೇಮಲ್ಲೇ ಬಾಯ್ಲ್ ಮಾಡ್ತೀನಿ ಟೊಮೆಟೊ ಪ್ಯೂರಿಗೆ ಮಸಾಲ ಆ್ಯಡ್ ಮಾಡಿ ಆದಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಜಾಸ್ತಿ ಕೂಡ ಹಾಕಬಾರ್ದು ಯಾಕಂದರೆ ಪನ್ನೀರ್ ಗ್ರೇವಿ ಅಂದರೆ ಜಾಸ್ತಿ ತೆಳು ಇರಬಾರ್ದಲ್ವ ಇದು ಬಾಯ್ಲ್ ಆದಮೇಲೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಹಾಗಾಗಿ ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲಿ ಬಾಯ್ಲ್ ಇದೆ ಗ್ರೇವಿ ಹಾಗೆ ಸಾಲ್ಟನ್ನು ಕೂಡ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಬಾಯ್ಲ್ ಆದಮೇಲೆ ಏನು ಕ್ಯೂಬ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಪನ್ನೀರು ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ಪನ್ನೀರ್ ಕ್ಯೂಬ್ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಎಕ್ಸ್ಟ್ರಾ ಆಗಿ ಫ್ರೈ ಮಾಡ್ಕೊಳ್ಲಿಕ್ಕೆ ಹೋಗಿಲ್ಲ ನಾನು ಜಾಸ್ತಿಯಾಗಿ ಪನ್ನೀರ್ ಮಸಾಲ ಮಾಡುವಾಗ ಸ್ವಲ್ಪ ತವದಲ್ಲಿ ಎಕ್ಸ್ಟ್ರಾ ಫ್ರೈ ಮಾಡ್ಕೋತೀನಿ ಬಟರ್ ಅಥವಾ ಆಯಿಲ್ ಹಾಕ್ಬಿಟ್ಟು ಅದೇನು ಗ್ರೇವಿ ಚೇಂಜಸ್ ಟೇಸ್ಟ್ ಏನು ಚೇಂಜಸ್ ಬರೋಲ್ಲ ಪನ್ನೀರ್ ಮಾತ್ರ ಸ್ವಲ್ಪ ರೋಸ್ಟೆಡ್ ಆಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿ ಸಿಗುತ್ತೆ ಅಷ್ಟೇ ಈ ಥರ ಡೈರೆಕ್ಟ್ ಹಾಕಿಬಿಟ್ರೆ ಪನ್ನೀರ್ ಸ್ಮೂತಾಗಿರುತ್ತೆ ಹೆಚ್ಚಿನವರು ಗ್ರೇವಿಯಲ್ಲಿ ಪನ್ನೀರ್ ಎಲ್ಲಿ ಹುಡಿಯಾಗತ್ತೆ ಓಪನ್ ಆಗಿಬಿಡತ್ತೆ ಅಂತ ಪನ್ನೀರ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾರೆ ನಾವು ಸ್ವಲ್ಪ ಸ್ಪೂನೆಲ್ಲ ಹಾಕಿ ಟರ್ನ್ ಮಾಡಿದಾಗ ಪನ್ನೀರ್ ಏನು ಇದಾಗಲ್ಲ ಕಟ್ ಆಗೋಲ್ಲ ನಾವು ರೋಸ್ಟ್ ಮಾಡಿ ಹಾಕಿದಾಗ ಹಾಗಾಗಿ ರೋಸ್ಟ್ ಮಾಡಿ ಹಾಕ್ತಾರೆ ನಾನಿಲ್ಲಿ ಡೈರೆಕ್ಟಾಗಿ ಈಗ ಹಾಕಿದ್ದೀನಿ ಪನ್ನೀರ್ ಹಾಕಿದ ಮೇಲೆ ಜಾಸ್ತಿ ಸ್ಪೂನಲ್ಲಿ ತಿರುಗಿಸ್ಬಾರ್ದು ಮಸಾಲಾನ ನೋಡ್ತಾ ಇದ್ದೀರಾ ಪನ್ನೀರ್ ಗ್ರೇವಿ ರೆಡಿ ಆಗಿದೆ ನಾನು ಆಗಲೇ ಹೇಳಿದ ಹಾಗೆ ಚಪಾತಿ ಮತ್ತೆ ಪೂರಿ ಏನೇ ಮಾಡಿದರೂ ಕೂಡ ಕ್ವಿಕ್ಕಾಗಿ ನಮಗೆ ಪನ್ನೀರ್ ಮಸಾಲ ಬೇಕು ಅಂತ ಅನ್ಸಿದ್ರೆ ಈ ಮಸಾಲ ಪೌಡರ್ ಒಂದಿದ್ರೆ ನಮಗೆ ಬೇಗ ರೆಡಿ ಮಾಡ್ಕೊಳ್ಬೋದು ಯಾವುದೇ ಹೆಚ್ಚಿನ ಕೆಲಸ ಇರಲ್ಲ ಇದನ್ನ ಜಸ್ಟ್ ಪೇಸ್ಟ್ ಮಾಡಿಬಿಟ್ಟು ಮಾಡಿದ್ರಾಯ್ತು ನಾನಿಲ್ಲಿ ಎಕ್ಸ್ಟ್ರಾ ಬೇಕಾದ್ರೆ ನಿಮಗೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಎಕ್ಸ್ಟ್ರಾ ನಾನಿಲ್ಲಿ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಹಾಲಿನ ಕೆನೆ ತೆಗೆದಿಟ್ಟಿದ್ನಲ್ಲ ಅದನ್ನೇ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕ್ರೀಮ್ ಆಗಿ ಹಾಕ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗ್ರೇವಿದು ಹಾಗಾಗಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ಕಸೂರಿ ಮೇತಿ ಹಾಕ್ತಾ ಇದ್ದೀನಿ ಇವೆರಡೂ ಕೂಡ ನಿಮಗೆ ಆಪ್ಷನಲ್ ಬೇಕಾದರೆ ಹಾಕ್ಬೋದು ಆದರೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಚೇಂಜಸ್ ಇರುತ್ತೆ मम्मी वीडियो को लाइक मार दे रहे मम्मी वीडियो को लाइक मारे मम्मी वीडियो को सब्सक्राइब मारे वीडियो यंग मारना बाय गाइस बाय टाटा